ಉತ್ತರಾಧಿಕಾರಿ ಅಂದ್ರೆ ಈ ಮಠದ ಮಠಾಧೀಶರವರು. ಈ ಮಠಕ್ಕೆ ದೊಡ್ಡವರು. ಅವರಿಗೆ ಓದು ಬರಹ ಎಲ್ಲ ಗೊತ್ತಿರಬೇಕು. ಬುದ್ಧಿವಂತರು ಯಾರದಾರ ಅನ್ನೋದು ಬಹಳ ಮುಖ್ಯ ಆಕೈತ್ರಿ. ಅಂತವ್ರು ಮಾಡ್ತಾರ್ರಿ. ನೆಲನೊಂದಿ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದಿ ಶೌಚಾಚಮನಕ್ಕೆ, ಕುಲವೊಂದಿ ತನ್ನ ತಾನ ಅರಿದವಂಗಿ ಅಂತ ಅಣ್ಣ ಬಸವಣ್ಣ ಹೇಳ್ಯಾರ. ಬಸವರ ಶುದ್ಧ ಶಿಷ್ಯ ನಾನಿರ್ಬೇಕಾದ್ರ ಅದ್ಯಾವ ಚನ್ನಬಸವ ಬರ್ತಾ ನಾನು ನೋಡ್ತೀನಿ. ಅಷ್ಟು ಹಗುರವಾಗಿ ತಿಳ್ಕೊಬೇಡ್ರಿ ನೀಲಕಂಠ ಸ್ವಾಮಿ ಅವ್ರೆ. ಚನ್ನಬಸವ ಅವ್ರಿಗೆ ರಾಯ್ ಕಾಶಿರಾಯ್ ದೇಶಮುಖ ಅವ್ರ ಬಲದ. ಯಾರೇನೇ ಅಲ್ಲಿ ಯಾರೇನೇ ಮಾಡ್ಲಿ, ನಾನು ಈ ಮಠ ಬಿಟ್ಟು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಇಂತಹ ಪರಿಸ್ಥಿತಿ ಒಳಗ ನೀನು ಊರು ಬಿಟ್ಟು ಕಮಲ್ ನಗರಕ್ಕೆ ಹೋಗೋದೆ ಒಳ್ಳೇದಂತೀನಿ. ಹಾಗಾದರೆ ಮುಂದಿನ ಮಠದ ಗತಿ ಏನ್ರಿ? ಶಿವಯೋಗ ಸಂಸ್ಕೃತಿಯ ತತ್ವೋಪದೇಶ ಕರುಣಿಸು ಪ್ರಭುವೇ ಗುರುಕುಮಾರೀಶ. ಅಪ್ಪೋರೆ ಅಪ್ಪೋರೆ, ನಾಳೆ ಮುಂಜಾನೆ ನಮ್ಮ ಮಠದ ಮುಂದೆ ನಮ್ಮ ಆಕಳನ್ನೆಲ್ಲ ಕಡಿತೀನಿ ಅಂತ ಹೇಳಿ ರಜಾಕರು ಗ್ವಾಡೆ ಮೇಲೆ ಕಾಗದ ಅಂಟ್ಸ್ ಹೋಗ್ಯಾರ್ರಿ. ತುಮ್ ಲೋಗೋಂಕೆ ಸಾಮ್ನೆ ಹೀ ಖುದಾ ಕಿ ಜೈಸೆ ಗಾಯಕೋ ಕಾಣ್ತೂಂಗಾ. ಅಗರ್ ತುಮ್ ಲೋಗೋ ಮೇ ಕಿಸಿಕೆ ಪಾಸ್ ದಮ್ ಹೈ ತೋ ಆ ಜಾವ್. ಬಾಲ್ಕಿಯ ಪ್ರತಿಷ್ಠಿತ ವ್ಯಕ್ತಿ ವಕೀಲರಾದಂತಹ ಶ್ರೀ ಭೀಮಣ್ಣ ಖಂಡ್ರೆ ಅವರನ್ನ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಅಪ್ಪವ್ರೆ, ನೀವು ಮಾಡ್ತಿರೋ ಹೋರಾಟ ಠೀಕ್ ಅದಂತ ಕೇಂದ್ರ ಸರ್ಕಾರಕ್ಕೆಲ್ಲ ಗೊತ್ತಾಗ್ಯದ್ರಿ. ಮಹಾಜನ್ ವರದಿ ಪ್ರಕಾರ ನಮ್ಮ ಭಾಗವೆಲ್ಲ ಕನ್ನಡನಾಡಿಗೆ ಸೇರ್ಕೊಂಡದ್ರಿ. ಹಾಲ್ಕಿ ಹಿರೇಮಠದಪ್ಪ ಚನ್ನ ಬಸವ ಪಡದಪ್ಪ, ಹಾಲ್ಕಿ ಹಿರೇಮಠದಪ್ಪ ಬಸವ ಪಡದಪ್ಪ. ಹಿಂದೂ ಮುಸ್ಲಿಂ ದೀನ ದಲಿತರೆನ್ನದೆ ಎಲ್ಲರನ್ನು ಒಪ್ಪಿಕೊಂಡಿದಪ್ಪ ಹಾಲ್ಕಿ ಹಿರೇಮಠದಪ್ಪ.